ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಕೃಷ್ಣ ಟ್ಯಾರೋಟ್ ಟ್ರೇಡಿಂಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಜಸ್ಟ್ ಟೈಮಿಂಗ್ಸ್. ಓಕೆ, ಇಲ್ಲಿ ಯಾವುದೇ ಫೈಲ್ ಇಲ್ಲ, ನಾನು ಕಾರ್ಡ್ ತೆಗಿತೀನಿ, ನಿಮ್ಮ ಕ್ವಶನ್ ನೀವು ರೆಡಿಯಾಗಿರಿ, ನಿಮ್ಮ ಯಾವುದೇ ಒಂದು ಕ್ವಶನ್ಗೆ ಇನ್ನು ಎಷ್ಟು ದಿನ ಟೈಮ್ ಹಿಡಿಬೋದು ಅಂತ. ಓಕೆ, ನಿಮ್ಮ ಲೈಫ್ ಸಿಚುವೇಶನ್ ಏನೇ ಇರಲಿ ಅದರ ಪ್ರಕಾರ ನೀವು ನೋಡಿ ನಿಮಗೆ ಎಷ್ಟು ಟೈಮ್ ಹಿಡಿಬೋದು ಏನೋ ಒಂದು ನಿಮ್ಮ ಸಿಚುವೇಶನ್ನಿಗೆ. ಓಕೆ, ಸೊ ಫಸ್ಟ್ ಕಾರ್ಡ್, ಸೊ ನಿಮ್ಮ ಕ್ವಶನ್ ಏನೇ ಇರಲಿ ಎಷ್ಟು ಟೈಮ್ ಹಿಡಿಬೋದು. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಓಕೆ, ನಿಮ್ಮ ಕ್ವಶನ್ ಏನೇ ಇರಲಿ ಒಂದು ವರ್ಷದ ತನಕ, ಮ್ಯಾಕ್ಸಿಮಮ್ ಒಂದು ವರ್ಷವೇ ಆಗಬೇಕು ಅಂತಲ್ಲ, ವರ್ಷದ ಒಳಗೆ ನೀವು ಏನು ಅಂದ್ಕೊಂಡಿದ್ದೀರೋ ಅದು ಆಗುತ್ತೆ ಕೆಲಸ. ಓಕೆ, ನಿಮ್ಮ ಯಾವುದೇ ಕೆಲಸ ಇರಲಿ ಒಂದು ವರ್ಷದ ಒಳಗೆ ಆಗುತ್ತೆ, ಮ್ಯಾಕ್ಸಿಮಮ್ ಒಂದು ವರ್ಷ. ಇಷ್ಟು ಒಂದು ಟೈಮ್ ಆಯಿತು ಅಂತ ಹೆದರೋದು ಬೇಡ, ಅಷ್ಟರೊಳಗೆ ಯಾವಾಗಾದರೂ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಕಾರ್ಡ್ ನಿಮಗೆ. ಓಕೆ, ಡೆವಿಲ್, ಸೊ ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದೀರಾ. ಓಕೆ, ಥರ್ಡ್ ಪಾರ್ಟಿ ಅಂದರೆ ಇಲ್ಲಿ ಬರೀ ಮನುಷ್ಯರು ಅಂತಲೇ ಲೆಕ್ಕ ಇಲ್ಲ, ಸಿಚುವೇಷನ್, ಯಾವುದೇ ಸಿಚುವೇಷನ್ ಇರ್ಬೋದು, ಮನುಷ್ಯರು ಸಹ ಇರ್ಬೋದು, ಸಿಚುವೇಷನ್ನು ಇರುತ್ತೆ. ಓಕೆ, ನಿಮ್ಮ ಲೈಫಲ್ಲಿ ಏನು ಸಿಚುವೇಷನ್ ಇದೆಯೋ ಅದು ನೀವು ಒಂದು ಈ ಡೆವಲಿಂದ, ಈ ಒಂದು ಥರ್ಡ್ ಪಾರ್ಟಿಯಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆದರೆ ನಿಮಗೆ ಆಗ್ತಾಯಿಲ್ಲ, ಅದಕ್ಕೆ ಟೈಮ್ ಹಿಡಿತಾ ಇದೆ. ಸೊ ಮ್ಯಾಕ್ಸಿಮಮ್ ಒಂದು ವರ್ಷ ಅಂತ ಇದೆ. ಇದು ತುಂಬ ಈಸಿ ಇದೆ ಫ್ರೆಂಡ್ಸ್. ಹೇಗಂದ್ರೆ, ಫಸ್ಟು ನೀವು ಡಿಸೈಡ್ ಮಾಡಿ, ಇದರಿಂದ ನಾನು ಹೊರಗೆ ಬರಬೇಕು ಅಂತ ಮನಸ್ಸಲ್ಲಿ ನೀವು ಸ್ಟ್ರಾಂಗ್ ಡಿಸೈಡ್ ಮಾಡಿದರೆ 50% ನೀವು ಹೊರಗೆ ಬಂದಾಗೆ ಲೆಕ್ಕ. ಓಕೆ, ನಿಮ್ಮ ಮೈಂಡು, ನಿಮ್ಮ ಹಾರ್ಟ್ ಒಳಗೆ ಫಸ್ಟ್ ಈ ಒಂದು ಥಾಟ್ಸ್ ಬರಬೇಕು, ಮೈಂಡ್ ಒಳಗೆ ಯೋಚನೆ ಬಂದ ತಕ್ಷಣ ನೀವು ಅದಕ್ಕೆ ಒಂದು ರೂಪ ಕೊಡಿ. ಓಕೆ, ಇಲ್ಲ ಈ ಒಂದು ಬಂದು ನನಗೆ ಸಾಕಾಗಿದೆ, ಈ ಸಿಚುವೇಷನಿಂದ ನಾನು ಹೊರಗೆ ಬರಬೇಕಂದ್ರೆ, ನಾ ಇದರಿಂದ ದೂರ ಆಗಬೇಕು ಅಂದರೆ ನಾ ಏನು ಮಾಡಬೇಕು, ನಾ ಹೇಗೆ ಬರಬೇಕು, ಒಂದು ಪ್ಲ್ಯಾನ್ ಮಾಡಿ. ಓಕೆ, ಬರಬೇಕು ಅಂತ ನೀವೇನು ಡಿಸೈಡ್ ಮಾಡ್ತೀರ ಅಲ್ಲಿ 50% ನೀವು ಬಂದ ಹಾಗೆ, ಆಮೇಲೆ ನೀವು ಪ್ಲ್ಯಾನ್ ಮಾಡಿ ನೀವು ನಾನು ಹೇಗೆ ಹೊರಗೆ ಬರಲಿ ಅಂತ. ಜಸ್ಟ್ ಸಿಂಪಲ್ ಸರೆಂಡರ್ ಅಷ್ಟೇ. ಈ ಡೆವಿಲಿಂದ ನಿಮ್ಮನ್ನು ಕಾಪಾಡೋದು ಡಿವೈನ್, ಸೊ ಡಿವೈನಿಗೆ ಸರೆಂಡರ್ ಆಗಿ. ನಿಮ್ಮ ಮೆಡಿಟೇಷನ್ ಇರ್ಬೋದು ಅಥವಾ ನಿಮ್ಮ ಪ್ರೇಯರ್ ಇರ್ಬೋದು, ನೀವೇನೋ ಒಂದು ನಿಮ್ಮ ಒಂದು ಸ್ಪಿರಿಚುಯಾಲಿಟಿ ಯಾವುದರಲ್ಲಿದೆ, ಯಾವ ಕಡೆ ನಿಮಗೆ ಇಂಟ್ರೆಸ್ಟ್ ಇದೆ, ಯಾವ ಡಿವೈನ್ ಬಗ್ಗೆ ನಿಮಗೆ ಗಮನ ಇದೆ, ತುಂಬ ಇಷ್ಟಪಡ್ತೀರಾ, ಅವ್ರನ್ನ ಗೈಡ್ ಕೇಳಿ ಮೆಡಿಟೇಷನಲ್ಲಿ, ಅವ್ರ ಹೆಲ್ಪ್ ತೊಗೊಳ್ಳಿ. ಓಕೆ, ಈ ಡೆವಿಲಿಂದ ನೀವು ಆರಾಮಾಗಿ ಹೊರಗೆ ಬರ್ತೀರಾ. ಯೋಚನೆ ಮಾಡಬೇಡಿ, ಈ ಸಿಚುವೇಷನ್ ತುಂಬ ಟಫ್ ಇದೆ, ನಿಮ್ಮ ಲೈಫ್ ಸಿಚುವೇಷನ್ ತುಂಬ ಟಫ್ ಇದೆ, ಬಟ್ ಡೋಂಟ್ ವರಿ, ಖಂಡಿತ ಹೊರಗೆ ಬರ್ತೀರ. ಓಕೆ, ಈ ಡೆವಿಲ್ಗೆ ಡಿವೈನ್ ಸಪೋರ್ಟ್ ಖಂಡಿತ ಬೇಕು, ಡಿವೈನಿಂದ ಆಗದೇ ಇರೋ ಕೆಲಸ ಇಲ್ಲ. ಸೊ ಹೆದರಬೇಡಿ ಫ್ರೆಂಡ್ಸ್, ಡಿವೈನ್ನ ಪ್ರೇ ಮಾಡಿ. ಓಕೆ, ಏಂಜಲ್ ಪ್ರೇ ಮಾಡಿ, ಡಿವೈನ್ ಪ್ರೇ ಮಾಡಿ, ಖಂಡಿತವಾಗಿ ಈ ಸಿಚುವೇಷನಿಂದ ಹೊರಗೆ ಬರ್ತೀರಿ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಯೋಚನೆ ಮಾಡಬೇಡಿ. ಓಕೆ, ಖಂಡಿತ ಪೂರ್ತಿ ಇದು ಹೇಗಪ್ಪ ಅಂದರೆ, ಈ ಸಿಚುವೇಷನಿಂದ ನೀವು ಹೊರಗೆ ಬಂದರೂ ಆ ಒಂದು ಥಾಟ್ಸು, ಆ ಒಂದು ಪೇನು ನಿಮ್ಮ ಮನಸ್ಸಿಂದ ದೂರ ಆಗೋಕ್ಕೆ ಟೈಮ್ ಹಿಡಿಯುತ್ತೆ, ಹೀಲಿಂಗ್ ಬೇಕು ಅವಾಗ. ಓಕೆ, ಆ ಹೀಲಿಂಗ್ ಪೀರಿಯಡ್ ಒಳಗೆ ನೀವು ಏನು ಮಾಡಬೇಡಿ, ಸೊ ಹರ್ಮೆಟ್ ಮೋಡ್ ಒಳಗೆ ಹೋಗಿ, ಹ್ಯಾಂಗ್ಡ್ ಮ್ಯಾನ್ ಕಾರ್ಡ್ ನೋಡ್ತಿರಲ್ಲ ಅದು, ಹರ್ಮೆಟ್ ಮೋಡ್ ಒಳಗೆ ಹೋಗಿ, ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಸೊ ನಮ್ಮ ಯಾವುದೇ ಪ್ರಾಬ್ಲಮ್ಗೆ, ನಮ್ಮ ಒಂದು ಸೊಲ್ಯೂಷನ್ಗೆ ಯಾರಿಂದನೂ ನಮಗೆ ಹೆಲ್ಪ್ ಸಿಗಲ್ಲ, ನಮಗೆ ನಾವೇ ಹೆಲ್ಪ್ ಮಾಡ್ಕೋಬೇಕು. ಓಕೆ, ಆ ಪವರ್ ನಿಮಗೆ ಡಿವೈನ್ ಕೊಡ್ತಾನೆ. ಸೊ ಡಿವೈನಿಗೆ ಸರೆಂಡರ್ ಆಗಿ ಈ ಡೆವೈಲಿಂದ ಹೊರಗೆ ಬರ್ತೀರಾ. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ನಿಮ್ಮ ಕ್ವಶನ್ ಯಾವುದಿದೆ ರೆಡಿ ಆಗಿ. ಓಕೆ, ನೆಕ್ಸ್ಟ್ ಕ್ವಶನ್ನಿಗೆ ನಿಮ್ಮದು ಟೈಮಿಂಗ್ಸ್ ಕೇಳ್ತಿದೆ, ದಿ ಫೂಲ್. ಇದು ಸಹ ಮ್ಯಾಕ್ಸಿಮಮ್ ನಿಮಗೆ 1 ಇಯರ್ ಟೈಮ್ ಹಿಡಿತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರೋರು. ಓಕೆ, ಸೊ ಇದೇ ರೀಡಿಂಗಿಗೆ ಕಂಟಿನ್ಯೂ ಮಾಡೋ ಹಾಗಿದ್ದರೆ, ಈ ಡೆವೆಲಿಂದ ಹೊರಗೆ ಬಂದು ನಾನು ನನ್ನ ಲೈಫಲ್ಲಿ ಬಿಂದಾಸಾಗಿ ನಾನು ಯಾವಾಗ ಒಂದು ನ್ಯೂ ಬಿಗಿನಿಂಗ್ ಮಾಡ್ತೀನಿ, ನಾನು ಯಾವಾಗ ಖುಷಿಯಾಗಿರ್ತೀನಿ,
ನನ್ನ ಲೈಫಲ್ಲಿ ಯಾವಾಗ ನ್ಯೂ ಸ್ಟಾರ್ಟ್ ಆಗ್ತಾಯಿದೆ, ನಾನು ಹೇಗೆ ಬಿಂದಾಸ್ ಆಗಿರಬೇಕು, ನನಗೆ ನಗು ಅನ್ನೋದು ಮರ್ತಿದೆ. ಈ ರೀತಿ ಒಂದು ಸಿಚುವೇಶನ್ ಇದಕ್ಕೆ ಅಟ್ಯಾಚ್ ಆದರೆ ಇದು ಇದು ಸಹ ಮ್ಯಾಕ್ಸಿಮಮ್ 1 ಇಯರ್ ಟೈಮ್ ಹಿಡಿತಾ ಇದೆ. ಓಕೆ, ಆದರೆ ಅಷ್ಟರೊಳಗೆ ನಿಮ್ಮ ವರ್ಕ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್. ಓಕೆ, ಬೇಗನೆ ಆಗ್ಬೋದು, 5 ತಿಂಗಳಿಗೆ ಆಗ್ಬೋದು, 6 ತಿಂಗಳಿಗೆ ಆಗ್ಬೋದು, 3 ತಿಂಗಳಿಗೆ ಆಗ್ಬೋದು, ನಿಮ್ಮ ಮೇಲೆ ಡಿಪೆಂಡ್ ಇರುತ್ತದು. ಓಕೆ, ಸ್ವಲ್ಪ ಟೈಮ್ ಹಿಡಿತಾ ಇದೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ನಿಮ್ಮ ಕ್ವೆಶ್ಚನ್, ಟೆಂಪ್ರೆನ್ಸ್ ಬರ್ತಿದೆ. ಓಕೆ, ಸೊ ನೀವೀಗ ನಿಮ್ಮ ಲೈಫ್ ಸಿಚುವೇಶನಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರ, ನಾನು ಶಾಂತಿ ಸಮಾಧಾನದಿಂದ ಇದ್ದೀರ, ತಾಳ್ಮೆಯಿಂದ ಇದ್ದೀರ, ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರ. ಸೊ ನನಗೊಂದು ಟೈಮ್ ಯಾವಾಗ ಬರುತ್ತೆ, ಈ ಕನ್ಫ್ಯೂಷನ್ ಯಾವಾಗ ಹೋಗುತ್ತೆ. ಓಕೆ, ಕನ್ಫ್ಯೂಷನ್ ಇದ್ದರೆ ನಿಮಗೆ ಒಂದು ಕ್ಲಾರಿಟಿ ಯಾವಾಗ ಸಿಗುತ್ತೆ. ಈಗ ನಿಮಗೆ ಸಿಚುವೇಶನ್ ಅರ್ಥ ಆಗಿದೆ, ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ತಿದ್ದೀರ, ಬಟ್ ನಿಮಗೆ ಕ್ಲಾರಿಟಿ ಬೇಕಿದೆ, ಫುಲ್ ಫ್ರೀ ಬೇಕು, ಈ ರೀತಿ ಒಂದು ಶಾಂತಿ ಸಮಾಧಾನ ಬೇಕು ಮನಸ್ಸಿಗೆ ಅಂತ ಈ ರೀತಿ ನೀವು ವೇಟ್ ಮಾಡ್ತಾಯಿದ್ದೀರ. ಸೊ ಟೈಮ್ ಕೇಳ್ತಾ ಇದ್ದೀರಾ, ನಿಮಗೆ 2 ತಿಂಗಳು ಹಿಡಿಬೋದು. ಓಕೆ, ಮ್ಯಾಕ್ಸಿಮ್ ಇನ್ನೂ ಒಂದು ನಿಮಗೋಸ್ಕರ ನೋಡ್ತೀನಿ. ಓಕೆ, ಮ್ಯಾಕ್ಸಿಮಮ್ ನಿಮಗೆ 1 ಇಯರ್ ಇದೆ, ಬಟ್ 1 ಇಯರ್ ಒಳಗೆ ನೀವು ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ 2 ತಿಂಗಳಿಗೆ ಆಗ್ಬೋದು, 3 ತಿಂಗಳಿಗೆ ಆಗ್ಬೋದು, ಈ ರೀತಿ ಬೇಗ ಆಗುತ್ತೆ. ಮ್ಯಾಕ್ಸಿಮಮ್ ಟೈಮ್ ನಿಮಗೆ 1 ಇಯರ್ ಇದೆ ಇಲ್ಲಿ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಒಂದು 4-5 ತಿಂಗಳಿಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಈ ಕಾರ್ಡ್. ಯಾರು ಏನು ಕ್ವೆಶ್ಚನ್ ತೊಗೊಂಡಿದ್ದೀರಾ ಅವರಿಗೆ. ನೆಕ್ಸ್ಟ್ ನಿಮ್ಮ ಯಾವುದೇ ಕ್ವೆಶ್ಚನ್ ಸಿಚುವೇಷನ್ಗೆ ದಿ ವರ್ಡ್. ಸೊ ಇಲ್ಲಿ ಈ ರೀಡಿಂಗಲ್ಲಿ ಇವತ್ತು ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರೋ ಎಲ್ಲರೂ ಮೇಜರ್ ಪ್ರಾಬ್ಲಮ್ ಇರೋರೇ ನೋಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಲೈಫ್ ಸಿಚುವೇಶನ್ ಮೇಜರ್ ಪ್ರಾಬ್ಲಮ್ ಇದೆ. ಓಕೆ, ದಿ ವರ್ಡ್ ಕಾರ್ಡ್ ಬರ್ತಾ ಇದೆ, ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಸೊ ಇದು ಒಂದು ಕಾರ್ಮಿಕ್ ಸಿಚುವೇಷನಿಂದ ನೀವು ಹೊರಗೆ ಬರ್ತಾ ಇರೋದು. ಇದು ಅಷ್ಟೇ, ನಿಮಗೆ ಮ್ಯಾಕ್ಸಿಮಮ್ 1 ವರ್ಷ ಹಿಡಿತಾ ಇದೆ. ಸೊ ಇದು ರೀಡಿಂಗ್ ಯಾರಾದರೂ ಒಬ್ರಿಗಾದರೂ ಪೂರ್ತಿ ಇದು ನಿಮಗೆ ಅನ್ವಯಿಸ್ತಾ ಇದೆ ಅನ್ಬೋದು, ರೆಸೊನೇಟ್ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಓಕೆ, ಇಲ್ಲ ನಿಮ್ಮ ಕ್ವೆಶ್ಚನ್ ಹೇಗಿರುತ್ತೋ ಆ ರೀತಿ, ಬಟ್ ಇದು ವರ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಯಾವುದೇ ಒಂದು ಪೇಯ್ನ್ಫುಲ್ ಸಿಚುವೇಶನ್ಗಳು, ಟಫ್ ಸಿಚುವೇಶನ್ಗಳು ನಿಮ್ಮ ಲೈಫಲ್ಲಿ ಎಂಡ್ ಆಗ್ತಾಯಿದೆ. ಒಂದು ಕಾರ್ಮಿಕ್ ಸಿಚುವೇಶನ್ ಎಂಡ್ ಆಗ್ತಾಯಿದೆ, ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಹೆದರಬೇಡಿ, ಆ ಒಂದು ನ್ಯೂ ಬಿಗಿನಿಂಗಿಗೆ ನಿಮಗೆ ಖಂಡಿತವಾಗಿ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ದಾರೆ, ಏಂಜಲ್ ಹೆಲ್ಪ್ ಮಾಡ್ತಾರೆ. ಓಕೆ, ನಿಮ್ಮ ಸ್ಪಿರಿಟ್ ಗೈಡ್ ಹೆಲ್ಪ್ ಮಾಡ್ತಾಯಿದೆ, ಜೊತೆಗೆ ಡೆವಿಲ್ ಇಲ್ಲ ಅಂತ ಇಲ್ಲ, ಅದ್ರ ಕಡೆಯೂ ಗಮನ, ಅದು ಸಹ ನಿಮ್ಮ ಮೇಲೆ ಕಣ್ಣಿಟ್ಟಿರುತ್ತೆ, ಬಟ್ ಡಿವೈನ್ ಬ್ಲೆಸ್ಸಿಂಗ್ ನಿಮಗಿರೋದ್ರಿಂದ ಅದರಿಂದ ನಿಮಗೆ ತೊಂದರೆ ಆಗೋಲ್ಲ, ಯೋಚನೆ ಮಾಡಬೇಡಿ ಫ್ರೆಂಡ್ಸ್. ಓಕೆ, ಸೊ ಮ್ಯಾಕ್ಸಿಮಮ್ 1 ಇಯರ್ ಅನ್ಸ್ ಆಗ್ತಾಯಿದೆ. ವರ್ಡ್ ಕಾರ್ಡಿಗೆ ನನ್ನೊಂದು ಕ್ವೀನ್ ಆಫ್ ವಾಂಡ್ಸ್. ಎಸ್, ನೀವು ಈ ಒಂದು ಪೇಯ್ನ್ಫುಲ್ ಸಿಚುವೇಷನಿಂದ ಹೊರಗೆ ಬರೋಕ್ಕೆ ಟೈಮ್ ಹಿಡಿತಾ ಇದೆ, ಮ್ಯಾಕ್ಸಿಮಮ್ 1 ವರ್ಷ. ಆದರೆ ನಿಮ್ಮ ಸ್ಟ್ರೆಂತಿಂದ ನಿಮ್ಮ ನೀವು ಏನು ಸ್ಟೆಪ್ ಇಡ್ತೀರೋ, ನೀವೇನು ಡಿಸೈಡ್ ಮಾಡ್ತಿರೋ ಅದ್ರ ಮೇಲೆ ನೀವು ಹೀಲ್ ಆಗ್ತೀರ, ಅಷ್ಟ್ರ ಮೇಲೆ ನಿಮಗೆ ಟೈಮ್, ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಖಂಡಿತ 1 ತಿಂಗಳೊಳಗೂ ಸಹ ನೀವು ರೆಡಿ ಆಗ್ತೀರಾ ಅಂತ ಹೇಳ್ತೀನಿ ನಾನು. ಓಕೆ, ಮ್ಯಾಕ್ಸಿಮಮ್ 1 ವರ್ಷ ಇರ್ಬೋದು, ಬಟ್ ನೀವಿನ್ನು 1 ತಿಂಗಳೊಳಗೆ ನೀವು ಮನಸ್ಸು ಮಾಡಿದರೆ ನೀವು ಈ ಒಂದು ಸಿಚುವೇಶನಿಂದ ಹೊರಗೆ ಬರ್ತೀರ. ಓಕೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನಿಮ್ಮ ಯಾವುದೇ ಕ್ವಶನ್ ರೆಡಿ ಅಂತೆ. 4 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಸೊ ಇದು ಒಂದು ನಿಮ್ಮದು ಲವ್ ಸಿಚುವೇಶನ್ ಇರ್ಬೋದು, ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ಮ ಜಾಬ್ ಹೋಗಿರ್ಬೋದು, ಏನೋ ಒಂದು ಕಳ್ಕೊಂಡಿದ್ದೀರಾ ನೀವು. ಓಕೆ, ನಿಮ್ಮ ಲೈಫಲ್ಲಿ ನಿಮ್ಮ ಲವ್ಡ್ ಒನ್ಸ್ ಕಳೆದಿರ್ಬೋದು, ಜಾಬ್, ಬಿಸ್ನೆಸ್ ಲಾಸು, ಈ ರೀತಿ ನಿಮ್ಮಿಂದ ನಿಮ್ಮ ಪಾರ್ಟ್ನರ್ ದೂರ ಆಗಿರ್ಬೋದು, ಅಥವಾ ನೀವೇ ಅವರಿಂದ ದೂರ ಆಗಿರ್ಬೋದು, ಈ ರೀತಿ ಇದೆ ಫ್ರೆಂಡ್ಸ್. ಓಕೆ, ಸೊ ನಿಮಗೆ
ಈ ಒಂದು ಸಿಚುವೇಷನಿಂದ, ಈ ಒಂದು ಪೇನ್ಫುಲ್ ಸಿಚುವೇಷನಿಂದ ಹೊರಗೆ ಬರೋಕ್ಕೆ ಮ್ಯಾಕ್ಸಿಮಮ್ ನಿಮಗೆ 4 ತಿಂಗಳು ಟೈಮ್ ತೊಗೊತಾ ಇದೆ. ಓಕೆ, ಬಟ್ ನೀವು ಟ್ರೈ ಮಾಡಿದರೆ, ನೀವು ಹೀಲಾದರೆ ಅಷ್ಟರ ಒಳಗೆ ಸಹ ಬೇಗ ಬರುತ್ತೆ. ಇನ್ನೊಂದು ಕಾರ್ಡ್ ನಿಮಗೆ, ಎಸ್, ನೀವು ತುಂಬ ಈಗ ಡಿಪ್ರೆಷನ್ನಲ್ಲಿದ್ದೀರಾ, ಹೆಲ್ತ್ ಪ್ರಾಬ್ಲಮ್, ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಡಿಪ್ರೆಷನ್ನಲ್ಲಿದ್ದೀರಾ, ಯಾವ ರೀತಿ ಏನು ಮಾಡಬೇಕು ಅನ್ನೋ ಒಂದು ಸ್ಟೇಜಲ್ಲಿಲ್ಲ, ನೀವು ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಹೀಲಿಂಗ್ ನಿಮಗೆ ತುಂಬ ಇಂಪಾರ್ಟೆಂಟ್, ಈಗ ಹೀಲಿಂಗ್ ಬೇಕಾಗಿದೆ. ಸೊ ಮೆಡಿಟೇಷನ್ ಮಾಡಿ, ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವೇ ಹೀಲ್ ಮಾಡ್ಕೋಬೇಕು, ನಿಮಗೆ ಯಾರ ಸಪೋರ್ಟು ಬೇಡ ಇದರಲ್ಲಿ. ಓಕೆ, ನಿಮಗೆ ಅನಿಸುತ್ತೆ ನನಗೆ ಯಾರಾದರೂ ಹೆಲ್ಪ್ ಮಾಡಬೇಕು, ನನಗೆ ಸಪೋರ್ಟ್ ಮಾಡಬೇಕು ಅಂತ, ಖಂಡಿತ ಇಲ್ಲ. ನಿಮಗೆ ನೀವೇ ಹೆಲ್ಪ್ ಮಾಡ್ಕೋಬೇಕು, ಡಿವೈನ್ ಸಪೋರ್ಟ್ ತೊಗೊಳ್ಳಿ, ಇನ್ಯಾರೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡೋದು ನೀವೇ, ಯಾರು ಎಷ್ಟು ಮಾತಾಡಿದರು, ಎಷ್ಟು ಸಮಾಧಾನ ಹೇಳಿದರೂ ನಿಮಗೆ ಆಗೋದಿಲ್ಲ. ಸೊ ಸ್ಟ್ರೆಂತ್, ಸ್ವಲ್ಪ ಧೈರ್ಯ ತಗೊಂಡು ಮೆಡಿಟೇಷನ್ ಮಾಡಿ, ನಿಮ್ಮ ಡಿವೈನ್ ಜೊತೆ ಕನೆಕ್ಟ್ ಆಗಿ ಈ ಸಿಚುವೇಷನ್ನಿಂದ ನೀವು ಹೊರಗೆ ಬಂದರೆ ಖಂಡಿತ ನೀವು 4 ತಿಂಗಳೊಳಗೆ ಹೀಲ್ ಆಗ್ತೀರ. ಓಕೆ, ಟೈಮ್ ನಿಮಗೆ 4 ತಿಂಗಳು ಹಿಡಿಸ್ತಾ ಇದೆ. ಬಟ್ ನೀವು, ನಾ ಹೇಳಿದ ಮೆಥಡ್ ಅದನ್ನೇ ಟ್ರೈ ಮಾಡಬೇಕು ಅಂತಲ್ಲ, ಬಟ್ ಹೀಲಿಂಗ್ ನೀವು ಮೆಡಿಟೇಷನ್ ಮಾಡ್ತಿರೋ, ಮ್ಯೂಸಿಕ್ ಕೇಳ್ತಿರೋ, ಡ್ಯಾನ್ಸ್ ಮಾಡ್ತಿರೋ, ನೀವು ಏನಾದರೂ ಮಾಡಿ, ಒಂದು ಪಾಸಿಟಿವ್ ಎನರ್ಜಿ ಬೇಕು ನಿಮಗೆ ಅಷ್ಟೇ. ಈ ಥಾಟ್ಸ್ ಬಂದ ತಕ್ಷಣ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡಿ, ಈಗ ಈ ಥಾಟ್ಸ್ ಬರ್ತಾಯಿದೆ, ನಾ ಇದರಿಂದ ಹೇಗೆ ಹೊರಗೆ ಬರಬೇಕಂದ್ರೆ ತಕ್ಷಣ ಒಂದು ಪಾಸಿಟಿವ್ ಥಾಟ್ಸಿಗೆ ಹೋಗಿ. ಒಂದು ಒಳ್ಳೆ ಮ್ಯೂಸಿಕ್ ಕೇಳೋದು, ಅಥವಾ ಒಂದು ಒಳ್ಳೆ ಪೇಂಟಿಂಗ್ ಮಾಡೋದು, ಅಥವಾ ಡ್ಯಾನ್ಸ್ ಮಾಡೋದು, ನಿಮಗೆ ಯಾವುದು ಇಷ್ಟನೋ ಅದು ತಕ್ಷಣ ಮಾಡಿ, ಇಲ್ಲ ಆ ಯೋಚನೆನಾದರೂ ಮಾಡಿ. ಓಕೆ, ಆ ರೀತಿ ಮಾಡಿದರೆ ಈ ಒಂದು ಯೋಚನೆಯಿಂದ ಹೊರಗೆ ಬರ್ತೀರ, ಖಂಡಿತ ನೀವು 4 ತಿಂಗಳೊಳಗೆ ಹೀಲ್ ಆಗ್ತೀರ. ಓಕೆ ಫ್ರೆಂಡ್ಸ್, ಇನ್ನೊಂದು ಲಾಸ್ಟ್ ನೋಡ್ತೀನಿ, 3 of Pentacles. ಸೊ ಇದು ಅಷ್ಟೇ, ಟೈಮ್ ಹಿಡಿತಾ ಇದೆ, ವರ್ಷ, ಒಂದು ವರ್ಷದ ತನಕ ಆಗ್ಬೋದು, ಮ್ಯಾಕ್ಸಿಮಮ್ 3 ವರ್ಷ ಇದೆ, ಬಟ್ ನಿಮಗೆ 1 ವರ್ಷದಲ್ಲೇ ಆಗ್ಬೋದು ಅನಿಸುತ್ತೆ. ನೋಡ್ತೀವಿ ನಾವು ಇನ್ನೊಂದು ಕಾರ್ಡ್ ನಿಮಗೆ. ಓಕೆ, ಕಮ್ಯುನಿಕೇಷನ್. ಸೊ 8 ತಿಂಗಳೊಳಗೆ ಆಗುತ್ತೆ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ನಿಮಗೆ 3 ವರ್ಷ ಹಿಡಿತಾ ಇದೆ. ನೀವು ಟ್ರೈ ಮಾಡಿದರೆ, ಇದು ಖಂಡಿತ ಒಂದು ಗುರುವಿನ ಒಂದು ಕೃಪೆ ಇದ್ದರೆ ನಿಮಗೆ 3 ತಿಂಗಳೊಳಗೆ ಹೀಲ್ ಆಗ್ತೀರ. ಓಕೆ, ನಿಮ್ಮ ಸಿಚುವೇಷನ್, ನಿಮ್ಮ ಏನು ಅಂದ್ಕೊಂಡಿದ್ದೀರೋ ಅದು ನಡೆಯುತ್ತೆ, ಟೈಮ್ ನಿಮಗೆ 3 ತಿಂಗಳು ತೊಗೊತಿರುತ್ತೆ. ಇಲ್ಲಿ ಕಮ್ಯುನಿಕೇಷನ್ ಬಂದಿರೋದ್ರಿಂದ ನಿಮಗೆ ಈ ಒಂದು ಪ್ರಾಬ್ಲಮಿಂದ ನೀವು ಹೇಗೆ ತೊಂದರೆಯಿಂದ ಹೊರಗೆ ಬರಬೇಕಂದ್ರೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಐಡಿಯಾ ಏನು, ನಿಮ್ಮ ಪ್ಲ್ಯಾನ್ ಏನು, ನಿಮ್ಮ ಏನು ನಿಮ್ಮ ಮೈಂಡಲ್ಲಿದೆ, ಇದ್ರ ಬಗ್ಗೆ ಹೇಳಿ, ತಿಳಿಸಿ. ನೀವು ಬಿಸ್ನೆಸ್ಸಲ್ಲಿದ್ದೀರೋ, ಏನು ಪ್ರಾಬ್ಲಮ್, ನಿಮ್ಮ ಲೈಫ್ ಸಿಚುವೇಷನ್ ಹೇಗಿದೆಯೋ ಅದು, ಅದಕ್ಕೆ ಸೊಲ್ಯೂಷನ್ ನಿಮಗೆ ಮಾತು. ಓಕೆ, ಕ್ಲಿಯರಾಗಿ ಮಾತಾಡಿ, ನಿಮ್ಮ ಯಾವುದು ಮುಚ್ಚುಮರೆ ಇಲ್ಲದಂಗೆ ಏನಿದೆಯೋ ಅದನ್ನು ಹೇಳಿ, ಹೆದರಬೇಡಿ. ಓಕೆ, ಈ ರೀತಿ ನೀವು ಮಾತಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಖಂಡಿತವಾಗಿ ಸಾಲ್ವ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಟೈಮ್ ನಿಮಗೆ 8 ತಿಂಗಳಿದೆ, 3 ಆಗುತ್ತೆ, 8 ಆಗುತ್ತೆ, ಮ್ಯಾಕ್ಸಿಮಮ್ ನಿಮಗೆ 1 ವರ್ಷ ಇದೆ. ಓಕೆ, ಸಾರಿ ನಾನು ತಪ್ಪು ಹೇಳಿದೆ, ಮ್ಯಾಕ್ಸಿಮಮ್ ನಿಮಗೆ 1 ವರ್ಷ ಇದೆ. ನೀವು ವರ್ಷದೊಳಗೆ 3 ತಿಂಗಳೊಳಗೆ ಹೀಲ್ ಆಗ್ಬೋದು, ಅಥವಾ 5 ಹಿಡಿಬೋದು, 8 ತಿಂಗಳಾಗ್ಬೋದು, 5 ತಿಂಗಳಾಗ್ಬೋದು, ಈ ರೀತಿ ನಿಮ್ಮ ಮೇಲೆ ಡಿಪೆಂಡ್. ಅದು ನೀವು ಹೇಗೆ ಕಮ್ಯುನಿಕೇಷನ್ ಹೊಂದಿಯೋ, ನಿಮ್ಮ ಸ್ಕಿಲ್ ಹೇಗಿದೆಯೋ, ಅದನ್ನು ಸ್ವಲ್ಪ ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಕಾರ್ಡ್ ನಿಮಗೆ. ಸ್ವಲ್ಪ ನೀವೇನು ಮಾಡ್ತಾ ಇದ್ದೀರೋ ಅದ್ರ ಬಗ್ಗೆ ಗಮನ ಕೊಡಿ, ಅದನ್ನು ಹೇಗೆ ಯಾವ ರೀತಿ ತಿಳಿಸ್ಬೋದು ಅವರಿಗೆ, ಯಾವ ರೀತಿ ಕನ್ವಿನ್ಸ್ ಮಾಡ್ಬೋದು, ನಾ ಏನು ಮಾಡ್ಬೋದು, ಪ್ಲ್ಯಾನ್ ಮಾಡಿ ಮಾಡಿದರೆ ಖಂಡಿತ ನಿಮಗೆ ಈ ಒಂದು ಸಿಚುವೇಷನ್ನಿಗೆ ಹೊರಗೆ ಬರ್ತೀರಿ, ಏನೇ ಪ್ರಾಬ್ಲಮ್ ಇದ್ದರೂ. ಓಕೆ ಓಕೆ ಫ್ರೆಂಡ್ಸ್, ರೀಡಿಂಗ್ ಖಂಡಿತ ನಿಮಗೆ ಗೊತ್ತಾಯಿದೆ ಏನು ಮಾಡಬೇಕು. ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಸೊ ಗಾಡ್ ಬ್ಲೆಸ್ ಯು, ಬಾಯ್.